ಏನಾಗಬಹುದು? ಇವರ ಕನಸು ಹಣದ ಹಿಂದೆ ಬೀಳುವುದಲ್ಲ, ಕೀರ್ತಿಯನ್ನು ಬೆನ್ನಟ್ಟುವುದಲ್ಲ, ಸರ್ಕಾರಿ ಕೆಲಸವಂತೂ ಅಲ್ಲವೇ ಅಲ್ಲ. ಮಾರ್ಗದರ್ಶನ ತರಬೇತಿಗಳ ಮೂಲಕ ಬಾಳಿನ ಸೂಕ್ತ ಪಥ ನಿರ್ಮಾಣಕ್ಕೆ ನೆರವು ನೀಡಿದರೆ ಎಲ್ಲ ಮಕ್ಕಳಂತೆ ಸ್ನೇಹಿತರೊಂದಿಗೆ ಆಟವಾಡುತ್ತಾ ಪುಸ್ತಕಗಳನ್ನು ಓದುತ್ತಾ ಪದವಿ ಗಳಿಸಿ ಸರ್ಕಾರಿ ಕೆಲಸ ಸೇರಿದ್ರು. ಕೆಲವು ವರ್ಷಗಳ ಹಿಂದೆ ನಡೆದ ಘಟನೆ ನನ್ನ ಬದುಕಿನಲ್ಲಿ ಅನೇಕ ಪರಿಣಾಮಗಳನ್ನು ಬೀರುತ್ತೆ. ಸುಮಾರು ವರ್ಷಗಳ ಹಿಂದೆ ಪ್ರಬಂಧ ಸ್ಪರ್ಧೆಯೊಂದರ ಆಯೋಜಕ ನಾನಾಗಿದ್ದೆ. ಅಲ್ಲೊಬ್ಬ ವಿದ್ಯಾರ್ಥಿ ನನ್ನ ಬಳಿ ಬಂದು, ಸರ್, ಪ್ರಬಂಧವನ್ನು ಹೇಗೆ ಬರೆದ್ರೆ ಚೆನ್ನ ಅಂತ ಕೇಳಿದರು. ದೊಡ್ಡಪ್ಪ, ಪ್ರಬಂಧವನ್ನು ಹೀಗೆ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಕೆಲವೊಂದು ಟಿಪ್ಸ್ಗಳನ್ನು ನೀಡಿದೆ. ಜೊತೆಗೆ, ನೋಡಪ್ಪ, ಪ್ರಬಂಧ ಸ್ಪರ್ಧೆಯ ವಿಷಯ ಗುರಿಯನ್ನು ಇಟ್ಟುಕೊಂಡರೆ ಬದುಕಿನಲ್ಲಿ ಏನು ಬೇಕಾದರೂ ಸಾಧಿಸಬಹುದು, ನೀನು ನಿನ್ನ ಬದುಕಿನಲ್ಲಿ ಗುರಿ ಇಟ್ಕೊ ಅಂತ ಹೇಳಿದ್ದೆ. ಇದೇ ವಿದ್ಯಾರ್ಥಿ ಒಂದು 10 ವರ್ಷಗಳಾದ ಬಳಿಕ ನನಗೊಂದು ಕಡೆ ಸಿಗ್ತಾರೆ. ಸರ್, ನಿಮ್ಮಿಂದ ನನ್ನ ಬದುಕು ಬದಲಾಯಿತು ಅಂತ ಹೇಳ್ತಾನೆ. ನನಗೊಂಥರ ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ. ಸರ್, ನಾನೀಗ IAS ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದೇನೆ. ಮುಂದಿನ ವಾರ ತಮಿಳ್ನಾಡಿನಲ್ಲಿ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೇನೆ ಸರ್. ನಾನೇನಾದರೂ ಆಗಿದ್ದರೆ ಅದು ತಮ್ಮಿಂದನೇ ಸರ್. ಅಂದು ತಾವು ಆಡಿದ ಮಾತುಗಳನ್ನು ನಾನು ಗಂಭೀರವಾಗಿ ತೆಗೆದುಕೊಂಡೆ. ಹಾಗಾಗಿ ನಾನು ಇಂದು IAS ಆಫೀಸರ್ ಆಗಿದ್ದೇನೆ. ಈ ಎಲ್ಲ ಕ್ರೆಡಿಟ್ಸ್ ತಮ್ಮದೇ ಸರ್ ಅಂತ ಹೇಳ್ತಾನೆ. ಈ ಘಟನೆ ನಿಜವಾಗಿಯೂ ನನ್ನನ್ನು ತುಂಬ ಚಿಂತೆ ಮಾಡೋ ಹಾಗೆ ಮಾಡ್ತು. ಇಂಥ ಪರಿಣಾಮಕಾರಿಯಾದಂತಹ ಸಂದರ್ಭಗಳು ನನ್ನ ಬದುಕಿನಲ್ಲಿ ಹಲವಾರು ಬಂದಿದೆ. ಹಾಗಾಗಿ ಈ ಒಂದು ಪ್ರೇರಣೆ ಮಾಡುವುದನ್ನೇ ನನ್ನ ಕಾಯಕವನ್ನು ಮಾಡಿಕೊಂಡರೆ ಹೇಗೆ? ಇಂಥ ಒಂದು ಸಾಹಸಕ್ಕೆ ನಾನು ಕೈ ಹಾಕ್ಲಾ ಬೇಡ್ವಾ, ನನ್ನಲ್ಲಿ ಚಿಂತೆ ಆವರಿಸುತ್ತೆ. ಕೆಲವು ದಿನಗಳು ಕಳೆದ ಬಳಿಕ ತಿಳಿಗೊಳ್ಳುತ್ತೆ, ನನ್ನ ಬದುಕಿನ ಉದ್ದೇಶ ನನಗೆ ಅರ್ಥ ಆಗುತ್ತೆ. ಹಾಗೆಯೇ ಈ ಕೆಲಸವನ್ನು ಬಿಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನೇನೋ ನನ್ನ ಬದುಕಿನಲ್ಲಿ ಇದೆ, ಇನ್ನೇನೋ ನಾನು ಸಮಾಜಕ್ಕೆ ಕೊಡಬಹುದು, ನಾನು ಸಮಾಜಕ್ಕೆ ಏನನ್ನು ವಾಪಸ್ ಕೊಡಬಹುದು ಎನ್ನುವಂತಹ ಚಿಂತನಾ ಲಹರಿ ನನ್ನಲ್ಲಿ ಹರಿದಾಡತ್ತೆ. ನನಗನ್ಸುತ್ತೆ ಇದು ನನ್ನ ಬದುಕಿನ ಪ್ರಮುಖ ಹಂತ ಮತ್ತು ಘಟ್ಟ ಅಂತ. ನಾನು ಒಂದು ರೀತಿ ನನ್ನ ಬದುಕಿನ ನೆನಪುಗಳನ್ನೆಲ್ಲ ಮೆಲುಕು ಹಾಕ್ತೇನೆ. ನಾನು ಶಾಲೆಯಲ್ಲಿ ಓದಿದ್ದು, ಬರೆದಿದ್ದು, ಸ್ನೇಹಿತರೊಂದಿಗೆ ಮಾತನಾಡಿದ್ದು, ಅಭ್ಯಾಸ ಮಾಡಿದ್ದು, ಇವೆಲ್ಲವೂ ನನಗೆ ಖುಷಿ ಕೊಟ್ಟಿವೆ. ತರಬೇತುದಾರನಾಗಿ ರೂಪುಗೊಳ್ಳೋದಕ್ಕೆ, ನನ್ನ ಕನಸುಗಳನ್ನು ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂತಹ ಒಂದು ಸಂದರ್ಭ ಸನಿಹಕ್ಕೆ ಬಂತು. ಅನೇಕ ಜನ ಅನೇಕ ರೀತಿಯ ಮಾತುಗಳನ್ನಾಡಿದ್ರು, ಕೆಲವರು ಕಾಲೆಳೆಯುವ ಮಾತುಗಳನ್ನು ಆಡಿದ್ರು. ಆದರೂ ನನ್ನ ನಿರ್ಧಾರ ಅಚಲವಾಗಿತ್ತು. ಈ ನಿಟ್ಟಿನಲ್ಲಿ ನಾನು ನನ್ನ ಸರ್ಕಾರಿ ಸೇವೆಗೆ ರಾಜೀನಾಮೆಯನ್ನು ಸಂತಸದಿಂದನೇ ನೀಡಿದೆ. ತಕ್ಷಣಕ್ಕೆ ನಾನು ಅಂದುಕೊಂಡ ಹಾಗೆ ಎಲ್ಲವೂ ಆಗದಿದ್ದರೂ, ಆರ್ಥಿಕ ನೆರವು ಲಭ್ಯವಾಗದಿದ್ದರೂ, ಕೆಲವು ದಿನಗಳು ನಿದ್ದೆ ಇಲ್ಲದೆ ನಾನು ಕಳೆದಿರಬಹುದು, ಆದರೆ ಆ ದಿನಗಳು ನನ್ನನ್ನು ಗಟ್ಟಿಗೊಳಿಸಿವೆ. ಕೊನೆಗೆ ಅರಿವಾಗಿದ್ದಿಷ್ಟೇ, ತರಬೇತಿ ನೀಡುವ ಸಂದರ್ಭದಲ್ಲಿ ಅಲ್ಲಿಯ ಜಾಗ, ಅವರು ಕೊಡುವ ಹಣ ಇನ್ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ. ತರಬೇತುದಾರನ ವಿಶೇಷತೆ, ವೈಶಿಷ್ಟ್ಯತೆ, ಆ ಯುನಿಕ್ನೆಸ್ ತುಂಬ ಮುಖ್ಯ ಅನ್ನುವಂಥದ್ದು. ಈ ಒಂದು ಹೊಸ ಆತ್ಮವಿಶ್ವಾಸದಿಂದ ನನಗೆ ಎಲ್ಲೆಲ್ಲಿ ಅವಕಾಶಗಳು ಬರುತ್ತೋ ಆ ಅವಕಾಶಗಳನ್ನೆಲ್ಲ ಚೆನ್ನಾಗಿ ಬಳಸಿಕೊಂಡೆ. ಅನೇಕ ಹಳೆಯ ಸ್ನೇಹಿತರು, ಹೊಸ ಸ್ನೇಹಿತರು, ಪ್ರತಿಭಾವಂತರು, ಸಾಧಕರನ್ನ ಭೇಟಿ ಮಾಡಿ ಅವರೊಂದಿಗೆ ನಾನು ನಡೆಸುತ್ತಿದ್ದ ಸಂವಾದದಿಂದಾಗೇನೆ ನಾನು ಇಷ್ಟೊಂದು ಬೆಳೆದಿದ್ದೇನೆ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ. ನಾನು ಕೃತಜ್ಞತೆ ಎಂಬ ಪದಕ್ಕೆ ತುಂಬ ಕೃತಜ್ಞನಾಗಿದ್ದೇನೆ. ಏಕೆಂದರೆ ನನ್ನ ಬದುಕಿನಲ್ಲಿ ಆರಂಭದಿಂದ ಇಂದಿನವರೆಗೆ ಹಲವಾರು ಜನ ನೆರವು ನೀಡಿದ್ದಾರೆ. ಅವರೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು
ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. 1965 ಸೆಪ್ಟೆಂಬರ್ 18 ಜನನ. ಎ ನಾಗತಿಹಳ್ಳಿಯ ಸರಕಾರಿ ಕಿರಿಯ ಶಾಲೆಯಲ್ಲಿ ಓದಿನ ಆರಂಭ. 5ನೇ ತರಗತಿಗೆ ಬೆಂಗಳೂರಿನತ್ತ ವ್ಯಾಸಂಗದ ಪಯಣ. ಸರಸ್ವತಿ ವಿದ್ಯಾಮಂದಿರದಲ್ಲಿ ಓದಿನ ಮುಂದುವರಿಕೆ. ಹೈಸ್ಕೂಲ್ ವ್ಯಾಸಂಗ ಬೆಂಗಳೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ. ಪಿಯುಸಿ ಬಿಎಚ್ಎಸ್ ಪಿಯು ಕಾಲೇಜಿನಲ್ಲಿ. ವಿಜಯ ಕಾಲೇಜಿನಲ್ಲಿ ಬಿಎಸ್ಸಿ, ಆಮೇಲೆ ಡಿಪ್ಲೊಮಾ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಸಿಕ್ಕ ಸರ್ಕಾರಿ ನೌಕರಿ. ಮತ್ತಷ್ಟು ಕಲಿಕೆಯ ಹಂಬಲದಿಂದಾಗಿ ಪತ್ರಿಕೋದ್ಯಮ ಡಿಪ್ಲೊಮಾ ಪಡೆದರು. ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದರು. 2004 ಅಮೆರಿಕದ ಜೆಸಿಐ ವಿಶ್ವವಿದ್ಯಾಲಯದ ಎಕ್ಸೆಲ್ ಪದವಿ ಗಳಿಸಿ ಅಂತಾರಾಷ್ಟ್ರೀಯ ತರಬೇತುದಾರರಾದರು. ವಿವಿಧ ಹಂತಗಳಲ್ಲಿ ತರಬೇತಿ ಪಡೆದು 2004 ಅಮೆರಿಕದ ಜೆಸಿಐ ವಿಶ್ವವಿದ್ಯಾಲಯದ ಎಕ್ಸೆಲ್ ಪದವಿ ಗಳಿಸಿ ಅಂತಾರಾಷ್ಟ್ರೀಯ ತರಬೇತುದಾರರಾದರು. ಸರಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಪೂರ್ಣ ಮಟ್ಟದ ತರಬೇತುದಾರರಾಗಿ ಹೊರಹೊಮ್ಮಿದರು. ಇವರೊಳಗಿದ್ದ ಗುರು ಜಾಗೃತವಾಗಿ ಇದುವರೆಗೆ ಸರಕಾರಿ, ಅರೆ ಸರಕಾರಿ, ಖಾಸಗಿ, ಕಾರ್ಪೊರೇಟ್ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಿಗೆ 3,000 ಮಿಗಿಲಾದ ತರಬೇತಿ ಶಿಬಿರಗಳ ಮೂಲಕ 400,000 ಹೆಚ್ಚಿನ ಜನರನ್ನು ಪ್ರೇರೇಪಿಸಿದ್ದಾರೆ. ಸರಕಾರಿ ಸೇವೆಯಲ್ಲಿದ್ದಾಗಲೇ ಬೆಂಗಳೂರು ದೂರದರ್ಶನದ ಚಂದನ ವಾಹಿನಿಯ ವಾರ್ತಾವಾಚಕರಾಗಿ ಆಯ್ಕೆಯಾದರು. 3 ನಂತರ ಸಂದರ್ಶಕರಾಗಿ ಮುಂದುವರೆದು 2,000 ಮಿಗಿಲಾಗಿ ಹಲೋ ಗೆಳೆಯರೇ, ವ್ಯಕ್ತಿತ್ವ ಚಂದನ ಮತ್ತು ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮಗಳ ಮೂಲಕ ಉತ್ತಮ ಸಂದರ್ಶಕರಾಗಿ ಹೊರಹೊಮ್ಮಿದರು. 20 ಮಾಧ್ಯಮದ ಅನುಭವ ಇವರಿಗೆ ಅನೇಕ ಅಭಿಮಾನಿಗಳನ್ನು ತಂದುಕೊಟ್ಟಿದೆ. ಕನ್ನಡ ಸಾರಸ್ವತ ಲೋಕಕ್ಕೆ ಜಯಪ್ರಕಾಶ್ ನಾಗತಿಹಳ್ಳಿಯವರ ಕೊಡುಗೆ ಅಪಾರ. ತಮ್ಮ 6 ಕೃತಿಗಳ ಮೂಲಕ ಉತ್ತಮ ಬರಹಗಾರರಾಗಿ ಗುರುತಿಸಲ್ಪಟ್ಟಿದ್ದಾರೆ. ಇವರ ಮೊದಲ ಕೃತಿ ನುಡಿಗನ್ನಡಿ ಭಾಷಣಕಾರರಿಗೆ, ಶಿಕ್ಷಕರಿಗೆ, ಮಾತುಗಾರರಾಗಬೇಕೆನ್ನುವವರಿಗೆ ಕೈಗನ್ನಡಿ, ಸೋಲುಗಳಿಗೆ ಅಂಜದಿರಿ, ಕೀಳರಿಮೆ ಏನು, ಏಕೆ, ಹೇಗೆ, ಉದ್ಯೋಗ ಕೌಶಲ್ಯಗಳು, ಅನುಕ್ಷಣ ಅನುಭವಿಸಿ, ಬದುಕಿನ ತಿರುವುಗಳು, ಈ ಪುಸ್ತಕಗಳು ಓದುಗರಲ್ಲಿನ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಿವೆ. ಇವರ 2 ಕೃತಿಗಳು ಫಿಯರ್ ನಾಟ್ ಫೇಲ್ಯೋರ್ಸ್ ಮತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೆಸರಿನಲ್ಲಿ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಿವೆ. ಜಯಪ್ರಕಾಶ್ ನಾಗತಿಹಳ್ಳಿ ಹೊರತಂದಿರುವ ವಿಡಿಯೋಗಳು ನಗೆಬುಗ್ಗೆ, ಪರೀಕ್ಷೆ, ಸೋಲುಗಳಿಂದ ಗೆಲುವಿನೆಡೆಗೆ, ಕೀಳರಿಮೆಯಿಂದ ಹೊರಬನ್ನಿ, ನೀವು ಸುಖವಾಗಿರಿ, ಉದ್ಯಮಶೀಲರಾಗೋಣ ಬನ್ನಿ, ಸಕಾರಾತ್ಮಕ ಮನೋಭಾವ, ಮಾತೆ ಮುತ್ತು, ಜೀವನೋತ್ಸಾಹ, ಟರ್ನಿಂಗ್ ಪಾಯಿಂಟ್, ಅನಗತ್ಯ, ಪೋಷಣಾಕಲೆ, ಇನ್ನು ಆಡಿಯೋಗಳು ನಡೆ ನುಡಿ, ಬೇಳೆಯ ವೈಯಾರ, ಜೀವನದ ಇಂಪು, ಆತ್ಮವಿಶ್ವಾಸ, ಹನಿಗಳ ಮಾಲೆ. ಇವರ ಸಾಧನೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿವೆ. ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಬಿಸ್ನೆಸ್ ರಿಸರ್ಚ್ ಸಂಸ್ಥೆಯ ವತಿಯಿಂದ ಮೋಟಿವೇಷನಲ್ ಗುರು ಪ್ರಶಸ್ತಿ, ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಇಲಾಖೆಯ ನೆಹರು ಯುವ ಕೇಂದ್ರದ ವತಿಯಿಂದ 1995 ಅತ್ಯುತ್ತಮ ಜಿಲ್ಲಾ ಯುವ ಪ್ರಶಸ್ತಿ, ಜೆಸಿಐ ಬೆಂಗಳೂರು ಸಿಲಿಕಾನ್ ಸಿಟಿ ವತಿಯಿಂದ ಗುರು ಪುರಸ್ಕಾರ, ಅತ್ಯುತ್ತಮ ತರಬೇತುದಾರ ಪ್ರಶಸ್ತಿ, ಸ್ಟಾರ್ಡಮ್ ಅಲಯನ್ಸ್ನಿಂದ ಸೂಪರ್ ಅಚೀವರ್ ಪ್ರಶಸ್ತಿ, ವಿಶ್ವವ್ಯಾಪಿ ವಿನೋದ ವೃಂದದವರಿಂದ ವರ್ಲ್ಡ್ಸ್ ಬೆಸ್ಟ್ ಸಿಟಿಜನ್ ಅವಾರ್ಡ್, ಗುಲ್ಬರ್ಗದ S4 ಸೋಷಿಯಲ್ ಆರ್ಗನೈಸೇಷನ್ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ರತ್ನ ಪ್ರಶಸ್ತಿ, ವಿಜಯಪುರದ ಚಾಣಕ್ಯ ಕೆರಿಯರ್ ಅಕಾಡೆಮಿಯವರಿಂದ ಚಾಣಕ್ಯ ಪ್ರಶಸ್ತಿ, ಯು ಕ್ಯಾನ್ ವಿ ಕ್ಯಾನ್ ಸಂಸ್ಥೆಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ನುಡಿಗನ್ನಡಿ ಪುಸ್ತಕಕ್ಕೆ ಎಂಜಿ ರಂಗನಾಥನ್ ಸ್ಮಾರಕ ಪ್ರಶಸ್ತಿ. ಜಯಪ್ರಕಾಶ್ ನಾಗತಿಹಳ್ಳಿಯವರು ಪರಿವರ್ತನೆ ಉದ್ದೇಶ ಹೊಂದಿರುವ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಸಾಮಾಜಿಕ ಚಟುವಟಿಕೆಗಳ ಬಗೆಗಿನ ಇವರ ಆಸಕ್ತಿ ಗಮನಾರ್ಹವಾದುದು. ತಮ್ಮ ತಾಯಿಯ ಹೆಸರಿನಲ್ಲಿ 12 ಹಿಂದೆ ನಾಗಮ್ಮ ಫೌಂಡೇಶನ್ ಸ್ಥಾಪಿಸಿ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ವರ್ಷಕ್ಕೊಮ್ಮೆ ಗ್ರಾಟಿಟ್ಯೂಡ್ ಹೆಸರಿನಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸುತ್ತಾರೆ. ಜಯಪ್ರಕಾಶ್ ನಾಗತಿಹಳ್ಳಿಯವರು ವಿವಿಧ ಸಂಸ್ಥೆಗಳ ವೈವಿಧ್ಯಮಯ ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದು ಆ ಅನುಭವ ತಮ್ಮಲ್ಲಿ ವಿಶಾಲ ಮನೋಭಾವವನ್ನು ಮೂಡಿಸಲು ಕಾರಣವಾಯಿತು ಎನ್ನುತ್ತಾರೆ. ನೈನಿತಾಲ್,
ಜೈಪುರ್, ಮಣಿಪುರ್, ತಿರುವನಂತಪುರ, ಪುಣೆ ಮತ್ತು ಬೆಂಗಳೂರಿನಲ್ಲಿ ಜರುಗಿದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಜಯಪ್ರಕಾಶ್ ನಾಗತಿಹಳ್ಳಿ ಅವರು 500 ಮಿಗಿಲಾದ ಕಾರ್ಯಕ್ರಮಗಳನ್ನು ಯೋಜಿಸುವ ಮೂಲಕ ಭಾರತೀಯ ಸಮುದಾಯವನ್ನು ತಲುಪಿದ್ದಾರೆ. ಯುವ ಬರಹಗಾರರ ಮತ್ತು ಕಲಾವಿದರ ಬಳಗದ ಅಧ್ಯಕ್ಷರಾಗಿ 10 ವರ್ಷಗಳ ಕಾಲ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಅಧ್ಯಕ್ಷರಾಗಿ ಮತ್ತು ವಲಯಾಧಿಕಾರಿಗಳಾಗಿ 3 ವರ್ಷಗಳ ಕಾಲ ದುಡಿದಿದ್ದಾರೆ. ರೋಟರಿ ಜಿಲ್ಲೆ 3190 ಇದರ ಜಿಲ್ಲಾ ಪದಾಧಿಕಾರಿಯಾಗಿ, ಭಾರತ ರಷ್ಯಾ ಸಾಂಸ್ಕೃತಿಕ ಸಂಘ, ಕರ್ನಾಟಕ ರಾಜ್ಯ ಶಾಂತಿ ಮತ್ತು ಸೌಹಾರ್ದತಾ ಸಂಘಟನೆ, ಯುವಕ್ ಬಿರಾದರಿ ಸಂಸ್ಥೆಗಳ ಸಂಚಾಲಕರಾಗಿ, ಉತ್ತಮ ಶಿಕ್ಷಣ ಹೊಂದಿರುವ ಅತ್ಯುತ್ತಮ ತರಬೇತುದಾರ, ನಿರೂಪಕ, ಸಾಮಾಜಿಕ ಮಾಧ್ಯಮದ ಪ್ರಭಾವಿ, ಪ್ರೇರಣಾಗುರು, ಮಾರ್ಗದರ್ಶಿ, ಸ್ಫೂರ್ತಿಯ ಚಿಲುಮೆ, ಯಶಸ್ವಿ ಬರಹಗಾರ ಹಾಗೂ ಲವಲವಿಕೆಯುಳ್ಳ ಸಾಧಕ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಬದುಕಿನ ವಿವಿಧ ಆಯಾಮಗಳನ್ನು ಅರಿತು ಇತರರಿಗೆ ಸಲಹೆ ನೀಡುತ್ತಿರುವ ಮಾನವೀಯತೆಯುಳ್ಳ ಶಿಲ್ಪಿ, ಈ ಎಲ್ಲ ಅನುಭವಗಳಿಂದಾಗಿ ಸ್ಫೂರ್ತಿ ನೀಡುವ ಕಾಯಕವನ್ನೇ ತಮ್ಮ ಬದುಕಿನ ಉದ್ದೇಶವನ್ನಾಗಿಸಿಕೊಂಡಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೇರಣಾಗುರು ಜಯಪ್ರಕಾಶ್ ನಾಗತಿಹಳ್ಳಿ.